ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ, ಮಮತಾ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಉಪ್ಪಿಟ್ಟು ಮಾಡೋದಕ್ಕೆ ಬನ್ಸಿ ರವೆ ತೊಗೊಂಡಿದ್ದೀನಿ. ಇದು ಗೋಲ್ಡನ್ ಬೇಸನ್ ರವೆ ಅಂತ. ಇದು ತುಂಬ ಚೆನ್ನಾಗಿ ಬರುತ್ತೆ. ಫಸ್ಟ್ ನಾವೇನು ಮಾಡಬೇಕಪ್ಪ ಅಂದರೆ, ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಫಸ್ಟು ಮೊದಲು ರವೆನ ಹುರ್ಕೋಬೇಕು. ಎಣ್ಣೆ ಹಾಕಿ ಹುರ್ಕೊಳೋದ್ರಿಂದ ಉಪ್ಪಿಟ್ಟು ತುಂಬ ಚೆನ್ನಾಗಿ ಬರುತ್ತೆ, ಉದುರಾಗಿರುತ್ತೆ. ಚೆನ್ನಾಗಿ ಹುರ್ಕೋಬೇಕಿದ್ದ. ಒಂದೆರಡು ನಿಮಿಷ ಹುರ್ಕೊಂಡ್ರೆ ಸಾಕಿದು. ಹಿಂಗೆ ಹುರಿಯೋದ್ರಿಂದ ಉಪ್ಪಿಟ್ಟು ಅಂಟಂಟು ಆಗೋದಿಲ್ಲ, ಚೆನ್ನಾಗಿರುತ್ತೆ. ಇದು ಇಷ್ಟು ಹುರ್ಕೊಂಡ್ರೆ ಸಾಕು. ಇದನ್ನ ಇವತ್ತು ತೆಗೆದು ಇದು ಬಾಯಿ ಇಟ್ಬಿಟ್ಟು ಉಪ್ಪಿಟ್ಟು ಮಾಡ್ಕೊಳೋದಕ್ಕೆ 5/2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಇವಾಗ ಯಾರ್ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಿ, ಈ ರೆಸಿಪಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಎಣ್ಣೆ ಕಾಯಬೇಕಿದು. ಎಣ್ಣೆ ಕಾದಿದೆ, ಈಗ ನಾನು ಸಾಸಿವೆ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಇದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಈಗ 3-4 ಹಸಿಮೆಣ್ಸಿಕಾಯಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಹಸಿಮೆಣ್ಸಿಕಾಯಿ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಖಾರ ಬಿಟ್ಕೋಬೇಕು. ಅಲ್ಲಿವರೆಗೂ ಒಂದೆರಡು ಸೆಕೆಂಡ್ ಈ ಥರ ಹುರ್ಕೋಬೇಕು. ಈಗ ಈರುಳ್ಳಿ ಹಾಕ್ತಾ, ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಜೊತೆಗೆ ಹಾಕ್ತಾ ಇದ್ದೀನಿ. ಮತ್ತು ಬೆಳ್ಳುಳ್ಳಿನ ಈ ಥರ ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡ್ಬಿಟ್ಟು ಈ ಥರ ಸುಕ್ಕ ತೊಗೊಂಡ್ಬಿಟ್ಟು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಕ್ತಾಯಿದ್ದೀನಿ ಇದನ್ನು ಬೆಳ್ಳುಳ್ಳಿನ. ಬೆಳ್ಳುಳ್ಳಿ ಹಾಕೋದ್ರಿಂದ ಉಪ್ಪು ಚೆನ್ನಾಗಿ ಬರುತ್ತೆ. ಮತ್ತು ಶೀತ ಏನಾರು ಹಾಕಿರುತ್ತಲ್ವ ಆವಾಗೇ ಈ ಥರ ಬೆಳ್ಳುಳ್ಳಿ ಉಪ್ಪಿಟ್ಟು ಮಾಡ್ಕೋಬೇಕು, ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಹಸಿವಾಸನೆ ಹೋಗ್ಬೇಕು ಈರುಳ್ಳಿ, ಅಲ್ಲಿವರೆಗೂ ಹುರ್ಕೋಬೇಕು. ಈಗ ಟೊಮೊಟೊ ಹಾಕ್ತಾಯಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಕಟ್ ಮಾಡಿರ್ತೀನಿ. ಟೊಮೊಟೊ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 1/4 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ತದೆ. ಸಕ್ಕರೆ ಹಾಕಿದ್ರಿಂದ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಈಗ ಈ ಟೈಮಲ್ಲಿ ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಒಂದು ಚಮಚ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಲೋಟ ರವೆಗೆ 2.5 ಲೋಟ ನೀರು ಹಾಕ್ತಾ ಇದ್ದೀನಿ. ಎರಡು ಥರ ಹಾಕೋದ್ರಿಂದ ಉಪ್ಪಿಟ್ಟು ಮೆತ್ತಗೆ ಆಗೋದಿಲ್ಲ, ತುಂಬ ಉದುರು ಆಗೋದಿಲ್ಲ, ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದು ಕುದಿಯೋಕೆ ಬಿಡಬೇಕು. ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿತಾ ಇದೆ. ಈ ಟೈಮಲ್ಲಿ ನೀವು ಉಪ್ಪು ಏನಾದರೂ ಸಾಲ್ಟೇಜ್ ಆಗಿದ್ದರೆ ಉಪ್ಪು ಹಾಕ್ಕೋಬೇಕು. ಈಗ ಇದಕ್ಕೆ ನಾನು ರವೆ ಹುರ್ಕೊಂಡಿದ್ದಾಗ ಅವಾಗ ಸಿಮ್ಮಲ್ಲಿ ಇಟ್ಕೊಂಬಿಟ್ಟು ರವೆ ಹಾಕೋಂತ ಇಮ್ಮಿಡಿಯೇಟ್ ಈ ಥರ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಗಂಟು ಗಂಟು ಆಗ್ಬಿಡುತ್ತೆ ಉಪ್ಪಿಟ್ಟು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತ ಇದ್ದೀನಿ. ಈ ಟೈಮಲ್ಲೇ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಲಾಸ್ಟಿಗೆ ಹಾಕಿದರೆ ಅದು ಹಸಿ ಹಸಿ ಅನಿಸುತ್ತೆ. ಮತ್ತು ನಿಂಬೆ ರಸ ಹಾಕ್ತಾಯಿದ್ದೀನಿ. ಒಂದು ನಿಂಬೆ ರಸ ತೊಳೆದಿಟ್ಕೊಂಡಿದ್ದೀನಿ. ನಿಂಬೆ ರಸ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಮಾಡ್ಕೊಂಬಿಟ್ಟು ಲಿಡ್ ಕ್ಲೋಸ್ ಮಾಡ್ಕೋಬೇಕು. ಲಿಡ್ ಕ್ಲೋಸ್ ಮಾಡ್ಕೊಂಬಿಟ್ಟು 2 ನಿಮಿಷ ಬಿಡಬೇಕಿದು. ಈಗ ಕರೆಕ್ಟಾಗಿ ಆಗಿದೆ, ಮೆತ್ತಗೂ ಆಗಿಲ್ಲ ಉದುರೂ ಆಗಿಲ್ಲ, ಚೆನ್ನಾಗಿದೆಲ್ಲ ಬೆಂದಿದೆ. ಈಗ ನಾವು ಸರ್ವ್ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.